ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಂತ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ವಿಜಯಪುರ್ ಐದನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಪೂರ್ವಸಿದ್ಧತೆ ಪಾಠಗಳು ಅದರಲ್ಲಿ ಮೊದಲಿಗೆ ಚುಕ್ಕಿ ಸೇರಿಸು ಚಿತ್ರ ರಚಿಸು ಮಕ್ಕಳ ಮೊದಲಿಗೆ ಆಕಾಶ ಬುಟ್ಟಿ ಚಿತ್ರವನ್ನು ಕೊಡಲಾಗಿದೆ ಅಲ್ಲಿ ಚಿಕ್ಕಿಗಳನ್ನಿಟ್ಟು ಗೆರೆ ಎಳೆಯುತ್ತಾ ಚಿತ್ರವನ್ನು ರಚಿಸಿದ್ದಾರೆ ನೀವು ಕೂಡ ಅದೇ ರೀತಿ ಚುಕ್ಕಿಗಳ ಮೇಲೆ ಗೆರೆ ಎಳೆಯುತ್ತಾ ಆಕಾಶ ಬುಟ್ಟಿ ಚಿತ್ರವನ್ನು ರಚಿಸಬೇಕು ಸೆಕೆಂಡ್ ಒನ್ ಪಕ್ಷಿಯ ಚಿತ್ರವನ್ನು ಕೊಡಲಾಗಿದೆ ಇದೇ ರೀತಿ ಈ ಚುಕ್ಕಿಗಳ ಮೇಲೆ ಗೆರೆ ಎಳೆಯುತ್ತಾ ಪಕ್ಷಿಯ ಚಿತ್ರವನ್ನು ರಚಿಸಿರಿ ಥರ್ಡ್ ಒನ್ ಆನೆಯ ಚಿತ್ರವನ್ನು ಕೊಡಲಾಗಿದೆ ಈ ಚುಕ್ಕಿಗಳ ಮೇಲೆ ಆನೆಯ ಚಿತ್ರವನ್ನು ಗೆರೆ ಎಳೆಯುತ್ತಾ ಚಿತ್ರ ರಚಿಸಬೇಕು ಮಕ್ಕಳ ಕತೆಗಳೆಂದರೆ ಎಲ್ಲರಿಗೂ ಬಲು ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬೇಕೇ ಬೇಕು ನಮ್ಮ ಹಿರಿಯರು ಕಥೆಗಳನ್ನು ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತಿದ್ದರು ಅದೇ ರೀತಿ ಇಲ್ಲಿ ಅಪಾಯದಿಂದ ಪಾರಾದ ಪಾರಿವಾಳಗಳು ಈ ಕಥೆಯನ್ನು ನೋಡೋಣ ಬನ್ನಿ ಬೇಡನ್ನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು ಕಾಳಿನ ಆಶೆಗಾಗಿ ಪಾರಿವಾಳಗಳು ಪುರ್ ಎಂದು ಹಾರಿ ಬಂದವು ಅವು ಕಾಳು ತಿನ್ನುತ್ತಾ ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು ಮಕ್ಕಳ ನೋಡ್ರಿಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ಬೇಡನಿದ್ದ ಅವನು ಜೀವನೋಪಾಯಕ್ಕಾಗಿ ಪಕ್ಷಿಗಳನ್ನು ಹಿಡಿದು ಮಾರಿ ಹಣ ಸಂಪಾದಿಸುತ್ತಿದ್ದ ಅದಕ್ಕಾಗಿ ಪಕ್ಷಿಗಳನ್ನು ಹಿಡಿಯಲು ಕಾಡಿಗೆ ಬಂದ ಪಕ್ಷಿಗಳನ್ನು ಹಾಗೆ ಹಿಡಿಯಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ಬೇಡ ಒಂದು ಉಪಾಯ ಮಾಡುತ್ತಾನೆ ಆ ಉಪಾಯ ಏನೆಂದರೆ ಕಾಳು ಹಾಕಿ ಬಲೆ ಹರಡುತ್ತಾನೆ ಆಗ ಆಕಾಶದಲ್ಲಿ ಹಾರುತ್ತಿದ್ದ ಪಕ್ಷಿಗಳು ಆ ಕಾಳುಗಳನ್ನು ನೋಡಿ ಕಾಳು ತಿನ್ನುವ ಆಶೆಗಾಗಿ ಹಾರಿ ಕೆಳಗೆ ಬರುತ್ತವೆ ಆಗ ಪಾರಿವಾಳಗಳು ಕಾಳನ್ನು ತಿನ್ನುತ್ತಾ ತಿನ್ನುತ್ತಾ ಬೇಡನ ಬಲೆಯಲ್ಲಿ ಸಿಕ್ಕಿಕೊಂಡವು ಬೇಡನು ಬಲಿಯಲ್ಲಿ ಸಿಕ್ಕಿಕೊಂಡ ಪಾರಿವಾಳಗಳನ್ನು ನೋಡಿ ಖುಷಿಯಾದನು ಆ ಬೇಡನಿಗೆ ಬಹಳ ಖುಷಿಯಾಗುತ್ತದೆ ಕಾಳು ಹಾಕಿ ಬಲೆ ಹರಡಿ ಅಲ್ಲೇ ಮರದ ಬಾಜು ಮರದ ಮರಿಯಲ್ಲಿ ನಿಂತು ಪಾರಿವಾಳಗಳನ್ನು ನೋಡುತ್ತಾ ಇರುತ್ತಾನೆ ಬಲಿಯಲ್ಲಿ ಸಿಕ್ಕಿಕೊಂಡವಂತ ಗೊತ್ತಾದ ಕೂಡಲೇ ಆ ಪಾರಿವಾಳಗಳನ್ನು ನೋಡಿ ಆ ಬೇಡನಿಗೆ ಬಹಳ ಖುಷಿಯಾಗುತ್ತದೆ ಮಕ್ಕಳ ಈಗ ನಾವು ನೆಕ್ಸ್ಟ್ ಪ್ಯಾರ ನೋಡೋಣ ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು ಆದರೆ ಸಾಧ್ಯವಾಗಲಿಲ್ಲ ಅದೇ ಸಮಯಕ್ಕೆ ಕಾಗಿ ಒಂದು ಅದೇ ತಾರಿಯಲ್ಲಿ ಹಾರಿ ಹೋಗುತ್ತಿತ್ತು ಅದು ಬಲೆಗೆ ಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತ್ತು ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು ಮಕ್ಕಳ ಇಲ್ಲಿ ನೋಡ್ರಿಲ್ಲಿ ಪಾರಿವಾಳಗಳು ಬಲಿಯಲ್ಲಿ ಸಿಕ್ಕಿಕೊಂಡ ಚಿತ್ರವಿದೆ ನೋಡ್ರಿಲ್ಲಿ ಪಾರಿವಾಳಗಳು ಬಲಿಯಲ್ಲಿ ಸಿಕ್ಕೊಂಡೇವಂತ ಗೊತ್ತಾದ ಕೂಡಲೇ ಪಾರಿವಾಳಗಳು ಇನ್ನೇನು ಗತಿ ಅಂತ ಹೇಳಿ ಬಲಿಯಿಂದ ಬಿಡಿಸಿಕೊಳ್ಳಲು ಸಾಕಷ್ಟು ಹೆಣಗಾಡಿದವು ಪ್ರಯತ್ನ ಮಾಡಿದವು ಆದರೆ ಸಾಧ್ಯವೇ ಆಗಲಿಲ್ಲ ಅದೇ ಸಮಯಕ್ಕೆ ಕಾಗೆ ಒಂದು ಅದೇ ದಾರಿಯಲ್ಲಿ ಮೇಲೆ ಹಾರಿ ಹೋಗುತ್ತಿತ್ತು ಅದು ಬಲೆಗೆ ಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಅಯ್ಯೋ ಪಾಪ ಎಂದು ಮರುಗಿತು ಬೇಡನ ಬಲೆಯಲ್ಲಿ ಸಿಕ್ಕಿಬಿದ್ದ ಪಾರಿವಾಳಗಳು ಮೇಲೆ ಹಾರಿ ಹೋಗುತ್ತಿದ್ದ ಕಾಗಿಯೆಯನ್ನು ನೋಡಿ ಆಗ ಆ ಕಾಗೆಯ ಸಹಾಯ ಬೇಡಿದವು ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು ಮಕ್ಕಳ ಆಗ ಕಾಗೆ ಪಾರಿವಾಳಗಳಿಗೆ ಒಂದು ಉಪಾಯ ಹೇಳಿತು ಅದು ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು ಕಾಗೆ ಹೇಳಿದ ಹಾಗೆ ಪಾರಿವಾಳಗಳು ಪ್ರಯತ್ನ ಮಾಡಿ ಬಲೆ ಸಹಿತ ಮೇಲೆ ಹಾರಿದವು ಇದನ್ನು ನೋಡಿದ ಬೇಡನಿಗೆ ಆಶ್ಚರ್ಯವಾಯಿತು ಅವನು ಪಾರಿವಾಳಗಳನ್ನು ಹಿಂಬಾಲಿಸಲು ಪ್ರಯತ್ನಿಸಿದನು ಆದರೆ ಅವು ಆಕಾಶದಲ್ಲಿ ಮೇಲೆ ಹಾರಿದವು ಪಕ್ಷಿಗಳು ಬಲೆ ಸಹಿತ ಹಾರುವುದನ್ನು ಆಶ್ಚರ್ಯದಿಂದ ನೋಡುತ್ತಾ ನಿಂತನು ಮಕ್ಕಳ ಈಗ ನಾವು ನೆಕ್ಸ್ಟ್ ಪ್ಯಾರ ನೋಡೋಣ ಬನ್ನಿ ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು ಇಲಿಗಳ ಸಹಾಯ ಬೇಡಿದವು ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಕೊರ್ರನ್ನೇ ಹಾರಿಹೋದವು ಮಕ್ಕಳ ನೋಡ್ರಿಲ್ಲಿ ಮೇಲೆ ಹಾರಿದ ಪಾರಿವಾಳಗಳು ಹಾರುತ್ತಾ ಹಾರುತ್ತಾ ಬೆಟ್ಟದ ಸಮೀಪ ಇಳಿದವು ಆ ಬೆಟ್ಟದಲ್ಲಿ ಇಲಿಗಳು ಇದ್ದವು ಪಾರಿವಾಳಗಳು ಬೇಡನಿಂದ ತಪ್ಪಿಸಿಕೊಂಡವು ನಿಜ ಆದರೆ ಬಲಿಯಿಂದ ಬಿಡಿಸಿಕೊಳ್ಳಬೇಕಲ್ಲ ಅದಕ್ಕಾಗಿ ಆ ಬೆಟ್ಟದಲ್ಲಿರುವ ಇಲಿಗಳ ಸಹಾಯ ಬೇಡಿದವು ಇಲಿಗಳು ಸಹಾಯ ಮಾಡಲು ಮುಂದಾಗಿ ಬಂದು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು ಆಗ ಪಾರಿವಾಳಗಳು ಬಲೆಯಿಂದ ಹೊರಗೆ ಬಂದವು ನಂತರ ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿದವು ಏಕೆಂದರೆ ಕಾಗೆಯು ಮೊದಲು ಬಲೆಯಲ್ಲಿ ಸಿಕ್ಕಿಕೊಂಡಿರುವ ಪಾರಿವಾಳಗಳಿಗೆ ಉಪಾಯ ಸೂಚಿಸಿ ಸಹಾಯ ಮಾಡಿತ್ತು ಮತ್ತು ಬಲೆಯಲ್ಲಿ ಸಿಕ್ಕಿಕೊಂಡಿರುವ ಪಾರಿವಾಳಗಳಿಗೆ ಇಲಿಗಳು ಬಲೆಯನ್ನು ತಮ್ಮ ಹಲ್ಲುಗಳಿಂದ ಕತ್ತರಿಸಿ ಸಹಾಯ ಮಾಡಿದ್ದವು ಅದಕ್ಕೆ ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನ್ನೇ ಹಾರಿಹೋದವು ಮಕ್ಕಳ ನಾವು ಯಾವಾಗಲೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಈ ಕಥೆಯ ನೀತಿ ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು ಮಕ್ಕಳ ಈಗ ನಾವು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಬೇಡನು ಬಲೆಯನ್ನು ಏಕೆ ಬೀಸಿದನು ಉತ್ತರ ನೋಡೋಣ ಬೇಡನು ಪಕ್ಷಿಗಳನ್ನು ಹಿಡಿಯಲು ಬಲೆ ಬೀಸಿದನು ಬೇಡನು ಪಕ್ಷಿಗಳನ್ನು ಹಿಡಿಯಲು ಬಲೆ ಬೀಸಿದನು ಪ್ರಶ್ನೆ ಎರಡು ಬೇಡನು ಪಾರಿವಾಳಗಳಿಗೆ ಯಾವ ಆಸೆ ತೋರಿಸಿದ್ದನು ಉತ್ತರ ನೋಡೋಣ ಬೇಡನು ಪಾರಿವಾಳಗಳಿಗೆ ಕಾಳಿನ ಆಶೆ ತೋರಿಸಿದ್ದನು ಬೇಡನು ಪಾರಿವಾಳಗಳಿಗೆ ಕಾಳಿನ ಆಶೆ ತೋರಿಸಿದ್ದನು ಪ್ರಶ್ನೆ ಮೂರು ಪಾರಿವಾಳಗಳಿಗೆ ಬಲಿಯಿಂದ ಬಿಡಿಸಿಕೊಳ್ಳಲು ಏಕೆ ಸಾಧ್ಯವಾಗಲಿಲ್ಲ ಉತ್ತರ ನೋಡೋಣ ಪಾರಿವಾಳಗಳು ಬಲಿಯಲ್ಲಿ ಸಿಕ್ಕಿಕೊಂಡಿದ್ದರಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಪಾರಿವಾಳಗಳು ಬಲಿಯಲ್ಲಿ ಸಿಕ್ಕಿಕೊಂಡಿದ್ದರಿಂದ ಬಲೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಪ್ರಶ್ನೆ ನಾಲ್ಕು ಕಾಗೆಯು ಪಾರಿವಾಳಗಳಿಗೆ ಏನೆಂದು ಹುರಿದುಂಬಿಸಿತ್ತು ಉತ್ತರ ನೋಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು ಪ್ರಶ್ನೆ ಐದು ಪಾರಿವಾಳಗಳು ಬಲೆ ಸಹಿತ ಹಾರಿ ಎಲ್ಲಿ ಇಳಿದವು ಉತ್ತರ ನೋಡೋಣ ಪಾರಿವಾಳಗಳು ಬಲೆ ಸಹಿತ ಹಾರಿ ಬೆಟ್ಟದ ಸಮೀಪ ಇಳಿದವು ಪಾರಿವಾಳಗಳು ಬಲೆ ಸಹಿತ ಹಾರಿ ಬೆಟ್ಟದ ಸಮೀಪ ಇಳಿದವು ಪ್ರಶ್ನೆ ಆರು ಪಾರಿವಾಳಗಳು ಯಾರ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಉತ್ತರ ನೋಡೋಣ ಪಾರಿವಾಳಗಳು ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಪಾರಿವಾಳಗಳು ಇಲಿಗಳ ಸಹಾಯದಿಂದ ಬಲೆಯಿಂದ ಬಿಡಿಸಿಕೊಂಡವು ಪ್ರಶ್ನೆ ಏಳು ಇಲಿಗಳು ಪಾರಿವಾಳಗಳನ್ನು ಬಲೆಯಿಂದ ಹೇಗೆ ಬಿಡಿಸಿದವು ಉತ್ತರ ನೋಡೋಣ ಇಲಿಗಳು ಪಾರಿವಾಳಗಳನ್ನು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಬಿಡಿಸಿದವು ಇಲಿಗಳು ಪಾರಿವಾಳಗಳನ್ನು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಬಿಡಿಸಿದವು ಪ್ರಶ್ನೆ ಎಂಟು ಪಾರಿವಾಳಗಳು ಕಾಗೆ ಮತ್ತು ಇಲಿಗಳಿಗೆ ಏಕೆ ಧನ್ಯವಾದ ಹೇಳಿದವು ಉತ್ತರ ನೋಡೋಣ ಪಾರಿವಾಳಗಳು ಕಾಗೆ ಮತ್ತು ಇಲಿಗಳು ಸಹಾಯ ಮಾಡಿದ್ದರಿಂದ ಧನ್ಯವಾದ ಹೇಳಿದವು ಪಾರಿವಾಳಗಳು ಕಾಗೆ ಮತ್ತು ಇಲಿಗಳು ಸಹಾಯ ಮಾಡಿದ್ದರಿಂದ ಧನ್ಯವಾದ ಹೇಳಿದವು ಪ್ರಶ್ನೆ ಒಂಬತ್ತು ಅಪಾಯದಿಂದ ಪಾರಾದ ಪಾರಿವಾಳಗಳು ಕತೆಯ ನೀತಿ ಏನು ಉತ್ತರ ನೋಡೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು ಎನ್ನುವುದು ಈ ಕಥೆಯ ನೀತಿ ಮಕ್ಕಳ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಓದುತ್ತಾ ದುಂಡಾಗಿ ಬರೆಯಿರಿ ಧನ್ಯವಾದಗಳು